हेलो फ्रेंड्स, मैनेजर कम्युनिकेशन रिसर्च मेथड्स एमबीए सेकेंड सेमिस्टर दो केएस वाई दो सैंपलिंग कॉन्सेप्ट बगे नोड़ा सैंपलिंग बगे एन कोड़ता सैंपलिंग टेक्निक्स एनो अथवा सैंपलिंग याक बेकु नमगे सैंपलिंग प्रोसेस एल्ला हेगिदे अन्नोदन्न नोड़ा ओके फर्स्ट ऑफ ऑल सैंपलिंग डेफिनेशन ओके सेलेक्शन ऑफ सबसेट ऑफ इंडिविजुअल्स फ्रॉम विद इन अ स्टैटिस्टिकल पॉपुलेशन टू एस्टिमेट कैरेक्टरिस्टिक्स ऑफ द होल पॉपुलेशन ರಿಸೆಂಬಲ್ ಮಾಡುವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾಗ ಅಲ್ಲೊಂದು ಸಬ್ಸೆಟ್ಟನ್ನು ಸೆಲೆಕ್ಟ್ ಮಾಡ್ಕೋತ ಸಬ್ಸೆಟ್ ಆಫ್ ದ ಇಂಡಿವಿಜುವಲ್ಸ್ ಫ್ರಾಮ್ ವಿದಿನ್ ಅ ಸ್ಟ್ಯಾಟಿಸ್ಟಿಕಲ್ ಪಾಪ್ಯುಲೇಷನ್ ಟು ಎಸ್ಟಿಮೇಟ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಹೋಲ್ ಪಾಪ್ಯುಲೇಷನ್ ಓಕೆ ಇದು ಕಾಸ್ಟ್ ಲೋವರ್ ಕಾಸ್ಟ್ ಇರುತ್ತೆ ಫಾಸ್ಟರ್ ಡೇಟಾ ಕಲೆಕ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಅಂದರೆ ಫುಲ್ ಒಂದು ಪಾಪ್ಯುಲೇಷನ್ ಇರುತ್ತೆ ಪಾಪ್ಯುಲೇಷನ್ ಒಂದು ಸಬ್ಸೆಟ್ಟು ಒಂದು ಸಣ್ಣ ಒಂದು 1 ಲ್ಯಾಕ್ ಪೀಪಲ್ ಇರೋದು ಬೆಂಗಳೂರು ಒಂದು 7 ಲ್ಯಾಕ್ಸ್ ಪೀಪಲ್ ಇದ್ದಾರೆ ಅಂತಂದರೆ ಅದರಲ್ಲಿ 1000 ಪೀಪಲ್ದು ನಾವು ಸ್ಯಾಂಪಲ್ ತೊಗೊಂಡು ನೋಡ್ತೀವಿ ಎಲ್ಲ ಬೆಂಗಳೂರಿನ್ಸ್ ನೇಚರ್ ಅದರೊಳಗೆ ಬರುತ್ತಾ ಅಂಥವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ರಿಸರ್ಚ್ ಮಾಡ್ತೀವಿ ಸೊ ದಟ್ ಈಸ್ ಕಾಲ್ಡ್ ಅ ಸ್ಯಾಂಪ್ಲಿಂಗ್ ಸೆಲೆಕ್ಷನ್ ಆಫ್ ಸಬ್ಸೆಟ್ ಆಫ್ ಇಂಡಿವಿಜುವಲ್ಸ್ ಫ್ರಾಮ್ ವಿದಿನ್ ದ ಸ್ಟ್ಯಾಟಿಸ್ಟಿಕಲ್ ಪಾಪ್ಯುಲೇಷನ್ ಟು ಎಸ್ಟಿಮೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಹೋಲ್ ಪಾಪ್ಯುಲೇಷನ್ ಸಿಂಬಲೈಸ್ ಮಾಡೋ ಹಾಗೆ ಒಂದು ಸಬ್ಸೆಟ್ ಮಾಡ್ಕೋಬೇಕು ದೆನ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಯಾವ್ಯಾವ ಥರ ಟೆಕ್ನಿಕ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಇದ್ದಾವೆ ಅಂತಂದರೆ ಇದರಲ್ಲಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಬರುತ್ತೆ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಮತ್ತು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಇದು ಡಿಫ್ರೆನ್ಸ್ ಕೂಡ ಕೇಳ್ತಾರೆ ಇದರೊಳಗೆ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅನ್ನಬಿಟ್ಟು ಎವ್ರಿ ಯೂನಿಟ್ ಇನ್ ದ ಪಾಪ್ಯುಲೇಷನ್ ಹ್ಯಾಸ್ ಅ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಇನ್ ದ ಸ್ಯಾಂಪಲ್ ಒಂದು ಒಬ್ಬರು ಇದ್ದರು ಅಂದರೆ 1000 ಪೀಪಲ್ ಇದ್ದರು ಅಂತಂದರೆ ಎಲ್ಲರಿಗೂ ಅಷ್ಟೇ ಪ್ರೊಬ್ಯಾಬಿಲಿಟಿ ಇದೆ ಅವ್ರನ್ನ ಚೂಸ್ ಮಾಡ್ಕೊಳ್ಳುವಂಥ ಪ್ರೊಬ್ಯಾಬಿಲಿಟಿ ಓಕೆ ಪ್ರೊಬ್ಯಾಬಿಲಿಟಿ ಅಕ್ಯುರೇಟ್ಲಿ ಡಿಟರ್ಮಿನ್ಡ್ ಲೈಕ್ ಯಾರು ಬೇಕಾದರೂ ಸೆಲೆಕ್ಟ್ ಆಗ್ಬೋದು ಆ ಥರ ರಿಪ್ರೆಸೆಂಟೇಟಿವ್ ಆಫ್ ದ ಪಾಪ್ಯುಲೇಷನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಏನಾಗಿರುತ್ತೆ ರಿಪ್ರೆಸೆಂಟೇಟಿವ್ ಆಫ್ ದ ಪಾಪ್ಯುಲೇಷನ್ ಅಬ್ಸರ್ವೇಷನ್ ಯೂಸ್ಡ್ ಫಾರ್ ದ ಇನ್ಫರೆನ್ಷಿಯಲ್ ಪರ್ಪಸ್ ಓಕೆ ಇನ್ಫರೆನ್ಷಿಯಲ್ ಮತ್ತು ಪ್ಯಾರಾಮೆಟ್ರಿಕ್ ಸ್ಟ್ಯಾಟಿಸ್ಟಿಕ್ಸ್ ಯೂಸ್ ಮಾಡ್ತೀವಿ ಇದನ್ನು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತಲೂ ಕೊಡ್ತೀವಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಥವಾ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತಲೂ ಹೇಳ್ತೀವಿ ದೆನ್ ಅನ್ಬಯಾಸ್ಡ್ ರಿಸಲ್ಟ್ ಸಿಗ್ತಾ ಇರುತ್ತೆ ಆಬ್ಜೆಕ್ಟಿವ್ ಮೆಥಡ್ ಇರುತ್ತೆ ಮತ್ತು ಹೈಪೋಥಿಸಿಸನ್ನು ಟೆಸ್ಟ್ ಮಾಡ್ಬೋದು ಯಾವುದರಲ್ಲಿ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಆಬ್ಜೆಕ್ಟಿವ್ ಮೆಥಡಲ್ಲಿರುತ್ತೆ ಹೈಪೋಥಿಸಿಸ್ ಕ್ಯಾನ್ ಬಿ ಟೆಸ್ಟೆಡ್ ಅನ್ಬಯಾಸ್ಡ್ ರಿಸಲ್ಟ್ ಇರುತ್ತೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇರುತ್ತೆ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಏನಿರುತ್ತೆ ನಾಟ್ ಆಲ್ ಗೆಟ್ ಚಾನ್ಸ್ ಎಲ್ಲರಿಗೂ ಚಾನ್ಸ್ ಸಿಗಲ್ಲ ಔಟ್ ಆಫ್ ಕವರೇಜ್ ಇದಿರುತ್ತೆ ಅಂಡರ್ ಕವರ್ಡ್ ಇರುತ್ತೆ ಅಂದರೆ ಕೆಲವೊಂದು ಇದು ಮಿಸ್ ಆಗಿರುತ್ತೆ ಅಥವಾ ಕೆಲವೊಂದು ಸ್ಯಾಂಪಲ್ಸ್ ಅಷ್ಟು ತೊಗೊಂಡಿರ್ತೀವಿ ಕಾಂಟ್ ಬಿ ಅಕ್ಯುರೇಟ್ಲಿ ಡಿಟರ್ಮೈಂಡ್ ಓಕೆ ದೆನ್ ಅಬ್ಸೆನ್ಸ್ ಆಫ್ ಐಡಿಯಾ ಆಫ್ ಪ್ರೊಬ್ಯಾಬಿಲಿಟಿ ನೋ ಐಡಿಯಾ ಆಫ್ ಪಾಪ್ಯುಲೇಷನ್ ಪಾಪ್ಯುಲೇಷನ್ ರಿಪ್ರೆಸೆಂಟ್ ಮಾಡಬೇಕಂತ ಏನೂ ಇರಲ್ಲ ಇದರೊಳಗೆ ಒಂದು ಸಿಂಪಲಾಗಿ ಒಂದು ರಿಸರ್ಚಿಗೆ ಏನು ಬೇಕು ಒಂದು ಕ್ವಾಲಿಟಿ ಬೇಸ್ ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ತೊಗೊಂಡಿರ್ತೀವಿ ಫ್ರೀ ಡಿಸ್ಟ್ರಿಬ್ಯೂಷನ್ ಇರುತ್ತೆ ನಾನ್ ಇನ್ಫರೆನ್ಷಿಯಲ್ ಆರ್ ನಾನ್ ಪ್ಯಾರಾಮೆಟ್ರಿಕ್ ಆಗಿರುತ್ತೆ ಆ್ಯಕ್ಷನ್ ರಿಸರ್ಚಸ್ ವಿದೌಟ್ ಜನರಿಕ್ ಪರ್ಪಸ್ ಜನರಿಕ್ ಪರ್ಪಸ್ ಇರೋಲ್ಲ ಸ್ಪೆಸಿಫಿಕ್ ಪರ್ಪಸ್ಸಿಗೆ ತೊಗೊಂಡಿರ್ತೀವಿ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗನ್ನು ಮತ್ತು ನಾನ್ ರ್ಯಾಂಡಮ್ ಆಗಿರುತ್ತೆ ಬಯಾಸ್ಡ್ ಆಗಿರುತ್ತೆ ಸಬ್ಜೆಕ್ಟಿವ್ ಮೆಥಡಲ್ಲಿ ಮಾಡ್ತಿರ್ತೀವಿ ಮತ್ತು ಹೈಪೋಥಿಸಿಸ್ ಕ್ಯಾನ್ ಬಿ ಜನರೇಟೆಡ್ ಓಕೆ ಟೆಸ್ಟ್ ಮಾಡೋಕ್ಕಾಗಲ್ಲ ಕ್ಯಾನ್ ಬಿ ಜನರೇಟೆಡ್ ಹಿಯರ್ ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತ ಬಂದಾಗ ಇದು ರ್ಯಾಂಡಮ್ ಸಿಂಪಲ್ ಸ್ಯಾಂಪ್ಲಿಂಗ್ ಅಥವಾ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ದು ಟೈಪ್ಸು ಓಕೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮತ್ತು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ದಿಸ್ ಆರ್ ದ ಫೋರ್ ಟೈಪ್ಸ್ ಇಂದ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಓಕೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಏನು ಮಾಡ್ತೀವಿ ಈಕ್ವಲ್ ಪ್ರೊಬ್ಯಾಬಿಲಿಟಿ ಆಫ್ ದ ಸೆಲೆಕ್ಷನ್ ಎಲ್ಲದಕ್ಕೂ ಪ್ರೊಬಬಿಲಿಟಿ ಇರುತ್ತೆ ಲಾಟ್ರಿ ತೊಗೊಂಡು ಎಲ್ಲರಿಗೂ ಪಾಸಿಬಿಲಿಟಿ ಇರುತ್ತೆ ಅದನ್ನು ವಿನ್ ಮಾಡೋ ಹಾಗೆ ಹಾಗೆಯೇ ಇಟ್ಸ್ ಈಕ್ವಲ್ ಪ್ರೊಬ್ಯಾಬಿಲಿಟಿ ಆಫ್ ಸೆಲೆಕ್ಷನ್ ಔಟ್ ಆಫ್ ದ ಪಾಪ್ಯುಲೇಷನ್ ಓಕೆ ದೆನ್ ಸ್ಟ್ರಾಟಿಫೈಡ್ ತೊಗೊಳೋಣ ಥರ್ಡ್ ಒನ್ C1 ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸಬ್ಸೆಟ್ ಮಾಡ್ಕೋತೀವಿ ಸಬ್ಸೆಟ್ಟನ್ನು ಒಂದು ಸಬ್ ಗ್ರೂಪ್ ಅಂತ ಮಾಡಿಕೊಂಡು ಅದರಲ್ಲಿ ಸ್ಯಾಂಪಲನ್ನು ಮತ್ತೆ ಚೂಸ್ ಮಾಡ್ತೀವಿ ಓಕೆ ವೇರ್ ದ ಪಾಪ್ಯುಲೇಷನ್ ಎಂಬ್ರೇಸಸ್ ದ ನಂಬರ್ ಆಫ್ ಡಿಸ್ಟಿಂಕ್ಟ್ ಕ್ಯಾಟಗರೀಸ್ ದ ಫ್ರೇಮ್ ಕ್ಯಾನ್ ಬಿ ಆರ್ಗನೈಸ್ಡ್ ಬೈ ದ ದೀಸ್ ಕ್ಯಾಟಗರೀಸ್ ಇನ್ ಟು ಸಪ್ರೇಟ್ ಸ್ಟ್ರೇಟಾ ಆ ಒಂದು ಹೋಲ್ ಪಾಪ್ಯುಲೇಷನನ್ನು ಬೇರೆ 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 ಕ್ಯಾಟಗರಿ ಮಾಡ್ಕೋತೀವಿ ಓಕೆ ಅದನ್ನೇ ನಾವು ಸ್ಟ್ರಾಟಿಫೈಡ್ ಸ್ಟ್ರೇಟಾ ಅಂದರೆ ಗ್ರೂಪು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಈಚ್ ಸ್ಟ್ರಾಟಮ್ ಇಸ್ ದ ಸ್ಯಾಂಪಲ್ಡ್ ಆಸ್ ಅನ್ ಇಂಡಿಪೆಂಡೆಂಟ್ ಸಬ್ ಪಾಪ್ಯುಲೇಷನ್ ಔಟ್ ಆಫ್ ವಿಚ್ ಇಂಡಿವಿಜುವಲ್ ಎಲಿಮೆಂಟ್ ಕ್ಯಾನ್ ಬಿ ರ್ಯಾಂಡಮ್ಲಿ ಸೆಲೆಕ್ಟೆಡ್ ಒಂದು ಸಬ್ ಗ್ರೂಪ್ ಮಾಡಿಕೊಂಡು ಒಂದು ಏಜ್ 1 40 to 50 ಏಜ್ ಅವ್ರು ಇರ್ಬೋದು 20 30 ಏಜಸ್ ಇರ್ಬೋದು ಫೀಮೇಲ್ ಮೇಲ್ ಆ ಥರ ಸಬ್ ಗ್ರೂಪ್ ಮಾಡಿಕೊಂಡು ಆ ಗ್ರೂಪಿಂದ ಚಾಯ್ಸ್ ಮಾಡ್ಕೊಳ್ಳೋದೇನು ಏನಿರ್ತೀವಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತೀವಿ ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇರುತ್ತೆ ಅಂದರೆ ಒಂದರಲ್ಲಿದ್ದವರು ಈಗ ಮೇಲ್ ಕ್ಯಾಟಗರಿಲಿ ಇದ್ದವರು ಫೀಮೇಲ್ ಕ್ಯಾಟಗರಿಗೆ ಬರೋಕ್ಕಾಗಲ್ಲ ಫೀಮೇಲ್ ಕ್ಯಾಟಗರಿಲಿದ್ದವರು ಮೇಲ್ ಕ್ಯಾಟಗರಿಗೆ ಬರೋಕ್ಕಾಗಲ್ಲ ಸೊ ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತೀರಿ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ದೆನ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗಲ್ಲಿ ಕೆ ಇಸ್ ಈಕ್ವಲ್ ಟು ಕ್ಯಾಪಿಟಲ್ N/N ಅಂತೀವಿ ಅಲ್ಲಿ
होल पॉप्युलेशन मत एन अंदर स्मॉल एन इज द सैंपल इष्ट 8% 10% 12% 15% ई तरह ना वो रेग्युलर वो आर्डर मिर्ती आर्डर प्रकार इधर प्रकार ना स्टार्टिंग पॉइंट प्रकार रैंडमाइज्ड पॉइंट प्रकार सैंपल सेलेक्ट मारती सो स्टार्टिंग पॉइंट रैंडमाइज्ड प्रोबेबिलिटी सैंपलिंग एवरी केथ रिलाइज ऑन द अरेंजिंग द स्टडी पॉपुलेशन फर्स्ट पॉपुलेशन अरेंज मिर्ती मे बी असेंडिंग और डिसेंडिंग ओके पर्टिक्युलर आर्डर अदान रेडी आमले 10th 20th 30th अथवा 5th 6th 8th अथवा इक्वल नंबर आड नंबर आ तरदन सेलेक्ट मोता होती रेग्युलर इंटरवल्स थ्रू आउट द ऑर्डर्ड लिस्ट ओके अदन सिस्टमैटिक सैंपलिंग वेर वी आर् गोयिंग टू डू अ आर्डरींग सिस्टम मत असेंडिंग अथवा डिसेंडिंग आर्डर पर्टिक्युलर आर्डर अदान अरेंज मू आम सैंपलिंग सिस्टमैटिक सैंपलिंग अंत हेतर देन क्लस्टर सैंपलिंग इज नथिंग बट एरिया सैंपलिंग अंदर वन एरिया बैंगलूर मैसूर हुबली धारवाड़ हे वो एरिया सेलेक्ट मू आरिया सैंपल कलेक्ट मू अदर बेसिस मेल रिसर्च मोदे क्लस्टर सैंपलिंग अंत हेती इट्स अ मल्टी स्टेज वन ओके टू और मोर लेवल्स एम्बेडेड इन वन एरड्रा वेरियबल्स तकती मत क्लस्टर अंत तकती क्लस्टर क्लस्टर ए क्लस्टर ए क्लस्टर सी क्लस्टर डी क्लस्टर सी अंतर डिफ्रेंस ऐन स्ट्राटल नहीं ग्रूप मोती ओके स्ट्राटल स्ट्राटिफाइड सैंपलिंगल ग्रूपन ना क्रियेट मातीवी फस्ट क्लस्टर सैंपलिंगल ग्रूप आलरेडी क्रियेट आगे ओके बैंगलूर ग्रूप इज आलरेडी क्रियेटेड नहीं क्रियेट मोदेन रईट अदन अदरगे ಯಾರ ಬೇಕು ಯಾವ ಥರ ಸ್ಯಾಂಪ್ಲಿಂಗ್ ಬೇಕು ಅದನ್ನು ಚೂಸ್ ಮಾಡಬೇಕು ಇಲ್ಲೂ ಕೂಡ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು ಅಂದರೆ ಒಂದರಲ್ಲಿ ಬಂದವರು ಇನ್ನೊಂದರಲ್ಲಿ ಹಾಗಿಲ್ಲ ಒಂದು ಗ್ರೂಪಲ್ಲಿ ಆ ಥರ ಎಕ್ಸ್ಕ್ಲೂಸಿವ್ ಆಗಿರೋ ಗ್ರೂಪನ್ನು ಕ್ಲಸ್ಟರನ್ನು ಚೂಸ್ ಮಾಡ್ಕೋಬೇಕು ಸ್ಯಾಂಪಲ್ ಆಫ್ ಪ್ರೈಮರಿ ಯೂನಿಟ್ ಈಸ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ಓಕೆ ಯಾವ್ಯಾವ ಯೂನಿಟ್ ಬೇಕು ಅಂತ ಹೇಳ್ಬಿಟ್ಟು ಕ್ಲಸ್ಟರ್ ಆಲ್ರೆಡಿ ಇರೋದನ್ನು ಅಲ್ಲಿಂದ ಟೂ ಆರ್ ಮೋರ್ ಲೆವೆಲ್ಸ್ ಆಫ್ ಎಂಬೆಡೆಡ್ ಒನ್ ಇನ್ ಅನದರ್ ಮೂರು ಅಥವಾ ನಾಲ್ಕರದ್ದು ತೊಗೊಂಡು ಒಂದು ಸ್ಯಾಂಪ್ಲಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ದೆನ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಂತಂದರೆ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಜಜ್ಮೆಂಟ್ ಆರ್ ಪರ್ಪಸಿವ್ ಸ್ಯಾಂಪ್ಲಿಂಗ್ ಕೋಟಾ ಸ್ಯಾಂಪ್ಲಿಂಗ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಓಕೆ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗಲ್ಲಿ ಏನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಸುತ್ತಮುತ್ತದ ಏನೋ ಸ್ಯಾಂಪ್ಲಿಂಗ್ ಬೇಕು ಅಂತಂದರೆ ನಾವು ಬೆಂಗಳೂರು ತೊಗೊಂಡ್ರೆ ನಡೆಯುತ್ತೆ ಆವಾಗ ಸೊ ದ ಈಸಿಯೆಸ್ಟ್ ಅಕ್ಸೆಸ್ ಎಲ್ಲಿದೆ ನಮಗೆ ಅದರ ಬೇಸಿಸ್ ಮೇಲೆ ನಾವು ಸ್ಯಾಂಪ್ಲಿಂಗ್ ತೊಗೋತೀವಿ ಮೋಸ್ಟ್ ಅಕ್ಸೆಸಿಬಲ್ ಪಾಪ್ಯುಲೇಷನ್ ಸ್ಯಾಂಪಲನ್ನು ತೊಗೊತೀವಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಜಜ್ಮೆಂಟ್ ಆರ್ ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತಂದರೆ ಗುಡ್ ಪ್ರಾಸ್ಪೆಕ್ಟ್ಸ್ ಫಾರ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಸೊ ನಮ್ಮ ಸ್ಯಾಂಪ್ಲಿಂಗ್ ಎಕ್ಸ್ಪರ್ಟೈಸನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಕ್ಯಾಟಗರಿ ಕೆಲವೊಂದು ಪೀಪಲ್ನಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸ್ಯಾಂಪ್ಲಿಂಗನ್ನು ತೊಗೊತೀವಿ ಸೊ ಪ್ರಾಸ್ಪೆಕ್ಟ್ಸ್ ಫಾರ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಬೇಕಾಗಿರೋದನ್ನು ಜಜ್ಮೆಂಟ್ ಆರ್ ಪರ್ಪಸಿವ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ಸೊ ಇಲ್ಲಿ ನಾಲೆಜ್ ಆಫ್ ದ ಪಾಪ್ಯುಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ಕೋಟಾ ಸ್ಯಾಂಪ್ಲಿಂಗಲ್ಲಿ ಅ ವೆರಿ ಟೇಲರ್ಡ್ ಸ್ಯಾಂಪಲ್ ಓಕೆ ಇಲ್ಲೇನು ಮಾಡ್ತೀವಿ ಒಂದು 50% ಮೇಲ್ಗೆ 50% ಫಿಮೇಲ್ಗೆ ಅಂತ ಕೊಟ್ಟಾಗ ಕಲೆಕ್ಟೆಡ್ ಫ್ರಮ್ ದ ಹೋಮೋಜಿನಿಯಸ್ ಗ್ರೂಪ್ ಒಂದೇ ಗ್ರೂಪಲ್ಲಿ ಗ್ರೂಪಿಂದನೇ 50% ಮೇಲ್ಗೆ ಫಿಮೇಲ್ಗೆ 50% ಅಥವಾ 30% 50% ಆ ಥರ ಇದು ಮಾಡ್ತಾ ಇರ್ತೀವಿ ಕೋಟಾ ಕೊಡ್ತಾ ಹೋಗ್ತೀವಿ ಅದನ್ನೇನಂತೀವಿ ನಾವು ಕೋಟಾ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಆ ವೆರಿ ಟೇಲರ್ಡ್ ಸ್ಯಾಂಪ್ಲಿಂಗ್ ಓಕೆ ಸ್ನೋಬಾಲ್ ಸ್ಯಾಂಪ್ಲಿಂಗಲ್ಲಿ ಏನು ಮಾಡ್ತೀವಿ ಪಾರ್ಟಿಸಿಪೆಂಟ್ಸ್ ವಯಾ ಅದರ್ ಪಾರ್ಟಿಸಿಪೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದರಿಂದ ಒಂದು ಒಬ್ಬರಿಂದ ಒಬ್ಬರಿಗೆ ಒಂದು ಸ್ಯಾಂಪಲ್ ತೊಗೊತೀವಿ ಅವ್ರ ಹತ್ರಿಂದ ಇನ್ನೆರಡು ಕಾಂಟ್ಯಾಕ್ಟ್ಸ್ ತೊಗೊತೀವಿ ಅವರ ಇಬ್ಬರತ್ರಿಂದ ಮತ್ತೆ ಎರಡೆರಡು ಕಾಂಟ್ಯಾಕ್ಟ್ಸ್ ತೊಗೊತೀವಿ ಹೇಗೆ ನಾವು ಮಲ್ಟಿ ಮಾರ್ಕೆಟಿಂಗ್ ಮಾಡ್ತಿದ್ರಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲ ಆ ಥರ ಸೊ ಪಾರ್ಟಿಸಿಪೆಂಟ್ಸ್ ವಯ ಅದರ್ ಪಾರ್ಟಿಸಿಪೆಂಟ್ಸ್ ಒಬ್ಬರು ಪಾರ್ಟಿಸಿಪೆಂಟಿಂದ ಇನ್ನೊಂದು ಪಾರ್ಟಿಸಿಪೆಂಟ್ ಮೂಲಕ ನಾವು ಇನ್ಫಾರ್ಮೇಷನ್ನ ತೊಗೊತೀವಿ ಅದನ್ನೇ ಸ್ಯಾಂಪ್ಲಿಂಗ್ ಅಂತ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕೂಡ ಇದೇ ಥರ ಆಗಿರುತ್ತೆ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಥರನೇ ಆಗಿರುತ್ತೆ ಸೊ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಪರ್ಪಸಿವ್ ಸ್ಯಾಂಪ್ಲಿಂಗ್ ಕೋಟಾ ಸ್ಯಾಂಪ್ಲಿಂಗ್ ಆ್ಯಂಡ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ದಿಸ್ ಆರ್ ದ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸಲ್ಲಿ ಏನು ಬರುತ್ತೆ ನಿಮಗೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮತ್ತು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಜಜ್ಮೆಂಟ್ ಸ್ಯಾಂಪ್ಲಿಂಗ್ ಕೋಟಾ ಸ್ಯಾಂಪ್ಲಿಂಗ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಓಕೆ ಸೊ ನೆಕ್ಸ್ಟ್ ಕಮಿಂಗ್ ಟು ದ ಮೆಜರ್ಮೆಂಟ್ ಸ್ಕೇಲ್ಸ್ ಅಂತ ಬರುತ್ತೆ ಇದು ಕ್ಲಾಸಿಫಿಕೇಷನ್ ಆಫ್ ಡೇಟಾ ಅಥವಾ ಟೈಪ್ಸ್ ಆಫ್ ಡೇಟಾದಲ್ಲೂ ಬರುತ್ತೆ ಮೆಜರ್ಮೆಂಟ್ ಸ್ಕೇಲ್ಸು ಸೊ ನಾಮಿನಲ್ ಸ್ಕೇಲ್ ಆರ್ಡಿನಲ್ ಸ್ಕೇಲ್ ಇಂಟರ್ನಲ್ ಸ್ಕೇಲ್ ಮತ್ತು ರೇಷಿಯೋ ಸ್ಕೇಲ್ ಅಂತ ಹೇಳ್ತಾರೆ ನಾಮಿನಲ್ ಸ್ಕೇಲಲ್ಲಿ ಏನು ಮಾಡ್ತೀವಿ ನಾವು ಲೇಬಲ್ಸನ್ನು ತೊಗೊತೀವಿ ಓಕೆ ಇಲ್ಲಿ ಅಬ್ಸಲ್ಯೂಟ್ ಜೀರೋ ಏನೂ ಆಗಿರಲ್ಲ ಏನಾದರೂ ಒಂದು ಲೇಬಲ್ಸ್ ತೊಗೊತೀವಿ ನೇಮ್ ತೊಗೊತೀವಿ ಟ್ಯಾಗ್ಸ್ ತೊಗೊತೀವಿ ಓಕೆ ದ ನಾಮಿನಲ್ ಸ್ಕೇಲ್ ಡಸಂಟ್ ಎಕ್ಸ್ಪ್ರೆಸ್ ಒನ್ ವ್ಯಾಲ್ಯೂ ಆರ್ ರಿಲೇಟಿವ್ ಬಿಟ್ವೀನ್ ವೇರಿಯೇಬಲ್ಸ್ ಯಾವುದಾದ್ರೂ ಒಂದೇ ವ್ಯಾಲ್ಯೂ ಹೇಳ್ತಾ ಇರಲ್ಲ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ಯುವರ್ ಹೇರ್ ಕಲರ್ ಅಥವಾ ಐ ಕಲರ್ ಅಂತ ಕೊಟ್ಟಾಗ
ಇಲ್ಲಿ ನಿಮಗೆ ಆ ಒನ್ನು ಟೂಗೆ ನಿಮಗೆ ವ್ಯಾಲ್ಯೂ ಇರಲ್ಲ, ಬಟ್ ಅದಕ್ಕೊಂದು ಸ್ಪೆಸಿಫೈ ಆಗಿ ಒಂದು ಲೇಬಲ್ ಕೊಡ್ತಾ ಇದ್ದೀವಿ. ಬ್ರೌನ್ಗಾದರೆ ನಂಬರ್ ಒನ್, ಬ್ಲ್ಯಾಕ್ಗಾದರೆ ನಂಬರ್ ಟೂ, ವೈಟ್ಗಾದರೆ ನಂಬರ್ ತ್ರೀ, ಈ ಥರ. ಓಕೆ, ನಾಮಿನಲ್ ಸ್ಕೇಲ್ ಕೊಡ್ತಾ ಇದ್ದೀವಿ. ಇಲ್ಲಿ ಇದಕ್ಕೆ ಯಾವುದೇ ರೀತಿಯಂಥ ವ್ಯಾಲ್ಯೂ ಇರಲ್ಲ, ನಾಟ್ ಆನ್ ಅಬ್ಸೊಲ್ಯೂಟ್ ಝೀರೋ, ಇಲ್ಲಿ ಝೀರೋ ಆಗಲ್ಲ. ಸೊ ಕ್ಲಾಸಿಫೈಯಿಂಗ್ ಎನ್ ಆಬ್ಜೆಕ್ಟು, ಐಡೆಂಟಿಫೈಯಿಂಗ್ ಆರ್ ಕ್ಲಾಸಿಫೈಯಿಂಗ್ ಎನ್ ಆಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಓಕೆ, ದೆನ್ ಆರ್ಡಿನಲ್ ಸ್ಕೇಲ್ ಏನು ಮಾಡ್ತೀವಿ, ರ್ಯಾಂಕಿಂಗ್ ಕೊಡ್ತೀವಿ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಅಂತ. ಡಿಗ್ರಿ ಆಫ್ ವೇರಿಯೇಷನ್ ಬಿಟ್ವೀನ್ ನೌನ್, ಇಲ್ಲಿ ವೇರಿಯೇಷನ್ಸ್ ಗೊತ್ತಿರುತ್ತೆ ಏನೇನಿದೆ ಅಂತ. ಫಾರ್ ಎಕ್ಸಾಂಪಲ್, ಫಸ್ಟು, ಸೆಕೆಂಡು, ಥರ್ಡ್ ರ್ಯಾಂಕ್ ಯಾರ್ಯಾರು ಬಂದಿದೆ ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಅವ್ರ ನಡುವೆ ಮಾರ್ಕ್ಸ್ ಡಿಫ್ರೆನ್ಸ್ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ವಿ ಆರ್ ಗಿವಿಂಗ್ ದ ರ್ಯಾಂಕಿಂಗ್ ಹಿಯರ್. ಸೊ ಆರ್ಡಿನಲ್ ಸ್ಕೇಲ್, ರ್ಯಾಂಕಿಂಗ್ ಸ್ಕೇಲ್ ಅಂತ ಹೇಳ್ಬೋದು. ಆರ್ಡರ್ ಅಥವಾ ಸೀಕ್ವೆನ್ಸಲ್ಲಿರುತ್ತೆ. ಡಿಗ್ರಿ ಆಫ್ ವೇರಿಯೇಷನ್ ಬಿಟ್ವೀನ್ ರ್ಯಾಂಕ್ಸು ನಾಟ್ ನೌನ್. ಓಕೆ, ವಿ ಡೋಂಟ್ ನೋ ದ ಡಿಫ್ರೆನ್ಸ್. ಫೈನ್. ದೆನ್ ಇಂಟರ್ನಲ್ ಸ್ಕೇಲ್. ಇಂಟರ್ನಲ್ ಸ್ಕೇಲಲ್ಲಿ ಏನಾಗುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಒಂದು ಎಕ್ಸಾಂಪಲ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತೊಗೊಂಡಾಗ ಕಂಪ್ಲೀಟ್ಲಿ ಎಗ್ರಿ, ಡಿಸ್ಎಗ್ರಿ, ನ್ಯೂಟ್ರಲ್ ಅಥವಾ ಪಾರ್ಷಿಯಲಿ ಎಗ್ರಿ ಅಂತೆಲ್ಲ ಕೊಟ್ಟು ಅದಕ್ಕೆ ಒಂದು, ಎರಡು, ಮೂರು, ನಾಲ್ಕು, ಈ ಥರ ಮಾರ್ಕ್ಸು ಅಂತ ಹೇಳ್ತಿರೋ ಅಥವಾ ಅದಕ್ಕೊಂದು ವ್ಯಾಲ್ಯೂ ಕೊಡ್ತೀರಾ. ಕಂಪ್ಲೀಟ್ಲಿ ಎಗ್ರಿ ಅಂತಂದರೆ ಅದಕ್ಕೆ ಒನ್ ಇರ್ಬೋದು ಅಥವಾ ಫೈವ್ ಇರ್ಬೋದು ಆ ಥರ. ಆಲ್ ದ ಇನ್ಫಾರ್ಮೇಷನ್ ಆಫ್ ದ ಆರ್ಡಿನಲ್ ಸ್ಕೇಲ್ ಕಂಪೋಸ್ ಅಟ್ರಿಬ್ಯೂಟ್ಸ್ ಆರ್ ವೇರಿಯಬಲ್ಸ್ ಡಸಂಟ್ ಹ್ಯಾವ್ ದ ಝೀರೋ. ಓಕೆ, ಇಲ್ಲೂ ಕೂಡ ಝೀರೋ ಆಗೋಕ್ಕೆ ಸಾಧ್ಯ ಇಲ್ಲ. ಒನ್, ಟೂ, ತ್ರೀ, ಫೋರ್, ಫೈವ್ ಆ ಥರ ಕೊಡ್ತಾ ಹೋಗ್ತೀವಿ. ಓನ್ಲಿ ಫೀಲ್ ದ ಡಿಫ್ರೆನ್ಸ್ ಬಟ್ ಕಾಂಟ್ ಜಸ್ಟಿಫೈ. ಈಗ ಕಂಪ್ಲೀಟ್ಲಿ ಡಿಸ್ಎಗ್ರಿ ಅಂತ ಹೇಳ್ಬೋದು, ಅದನ್ನು ಮೆಷರ್ ಮಾಡೋಕ್ಕಾಗಲ್ಲ. ಡಿಸ್ಎಗ್ರಿ ಹೌದು ಬಟ್ ಅದನ್ನು ಮೆಷರ್ ಮಾಡೋಕ್ಕಾಗಲ್ಲ. ಸೊ ಓನ್ಲಿ ಫೀಲ್ ದ ಡಿಫ್ರೆನ್ಸ್ ಬಟ್ ಕಾಂಟ್ ದ ಜಸ್ಟಿಫೈ. ಸೊ ಇಟ್ಸ್ ದ ಇಂಟರ್ವಲ್ ಸ್ಕೇಲ್. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಅದರೊಳಗಿರೋದು ರೇಷಿಯೋ ಸ್ಕೇಲ್. ರೇಷಿಯೋ ಸ್ಕೇಲ್ ಏನಾಗುತ್ತೆ, ಅಬ್ಸಲ್ಯೂಟ್ ಝೀರೋ ಬರುತ್ತೆ ಇದರೊಳಗೆ. ಹೈಯೆಸ್ಟ್ ಲೆವೆಲ್ ಆಫ್ ಮೆಷರ್ಮೆಂಟ್ ಸ್ಕೇಲ್ ಇರುತ್ತೆ. ಜಸ್ಟಿಫೈ ದ ಡಿಫ್ರೆನ್ಸ್, ಡಿಫ್ರೆನ್ಸನ್ನು ಜಸ್ಟಿಫೈ ಮಾಡ್ಬೋದು. ಟೂ ಕೆ ಜಿ ಅಂದರೆ ಟೂ ಕೆ ಜಿನೇ ಇರುತ್ತೆ, ಫೋರ್ ಕೆ ಜಿ ಅಂದರೆ ಫೋರ್ ಕೆ ಜಿಸೇ ಇರುತ್ತೆ. ಹೈಟ್ಸು, ವೆಯ್ಟ್ಸು, ಟೈಮ್ಸು, ಏಜಸ್ ಎಲ್ಲ ಇದರಲ್ಲಿ ಯೂಸ್ ಮಾಡ್ತಾರೆ. ರೇಷಿಯೋ ಸ್ಕೇಲ್ ಅಬ್ಸಲ್ಯೂಟ್ ಝೀರೋ ಇರುತ್ತೆ. ಝೀರೋ ಅಂದರೆ ಝೀರೋನಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ದ ಮೆಷರ್ಮೆಂಟ್ ಸ್ಕೇಲ್ ಮತ್ತು ಜಸ್ಟಿಫೈ ದ ಡಿಫ್ರೆನ್ಸಸ್ ಮಾಡುತ್ತೆ. ಸೊ ದಿಸ್ ಆರ್ ದ ಮೆಷರ್ಮೆಂಟ್ ಟೈಪ್ಸ್ ಫಾರ್ ಸ್ಕೇಲ್ಸ್. ಓಕೆ, ಡೇಟಾದಲ್ಲಿ ಬರುತ್ತೆ ನಾಮಿನಲ್ ಸ್ಕೇಲ್, ಆರ್ಡಿನಲ್ ಸ್ಕೇಲ್, ಇಂಟರ್ವಲ್ ಸ್ಕೇಲ್ ಮತ್ತು ರೇಷಿಯೋ ಸ್ಕೇಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರಿಸರ್ಚ್ ಬಗ್ಗೆ ಒಂದಿದೆ, ರಿಸರ್ಚ್ ಪ್ಲಸ್ ಮತ್ತು ಯಾವ್ದ್ಯಾವ ಥರ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್ ಬರುತ್ತೆ. ಸೊ ಅದನ್ನು ಮಾಡಿ ಆಮೇಲೆ ರಿಸರ್ಚ್ದೊಂದು ಟಾಪಿಕ್ ಆದರೆ ಕಂಪ್ಲೀಟ್ ಆದಂಗೆ ಆಗುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.